ನೋಡಿ ನಾವು ಮಾಡುವಂತ ಗಲಾಟಿನಲ್ಲಿ ಇಡೀ ರಾಜ್ಯದ ಹೆದ್ದಾರಿಗಳೇ ಬಂದಾಗ್ತದೆ, ಅಂತ ಪವರ್ಫುಲ್ ಇದ್ದೀವಿ ನಾವು ಅಂತ ತೋರಿಸುವಂತ ಹುನ್ನಾರ ಆಗಿತ್ತು. ಅದನ್ನ ನಾನು ಪ್ರೂವ್ ಮಾಡ್ತೀನಿ, ನಾನು ಪ್ರೂವ್ ಮಾಡೋ ತೋರಿಸ್ತೀನಿ, ಏನು ತೊಂದರೆ ಇಲ್ಲ. ಈ ಹುನ್ನಾರ ಆಯಿತು ಅವ್ರಿಗೆ, ನನಗೇನು ಗೊತ್ತು, ನಾವು ಇದರಲ್ಲೆಲ್ಲ ಪಳಗದವರಲ್ಲ. ಒಂದು ಅನಾಯ ನಂಬರ್ ಯಾವುದೋ ಚೋಲ್ಟ್ರಿ ಇದೆ, ಅದ್ರದ್ದು ಏನೋ ರಿಪೇರಿ ಕೆಲಸಗಳಿತ್ತು, ಹಾಗಾಗಿ ಆ ಕಡೆ ಹೋಗೋದು ಈ ಕಡೆ ಹೋದ್ರೆ ನಾವು ಸರಿಯಾಗಿ ಸಮಯಕ್ಕೆ ಆಗಲಿಲ್ಲ. ಆಮೇಲೆ ಒಂದು ಆಕ್ಸಿಡೆಂಟ್ ಕೂಡ ಆಗೋಯಿತು ಅಲ್ಲಿ, ನನ್ನ ಪಕ್ಕದಲ್ಲೇ ಒಂದು ಮೇಜರ್ ಆಕ್ಸಿಡೆಂಟ್ ಆಯಿತು. ಪಾಪ ಆತನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವಂಥ ಕಾರ್ಯ ಅವತ್ತು ಮಿಸ್ ಆಗಿದೆ. ಸೊ ಹಾಗಾಗಿ ನಮ್ಮ ಚಿತ್ರೀಕರಣದ ಜಾಗದಲ್ಲಿ ತೋತಾಪುರಿ ಪ್ರೊಡ್ಯೂಸರ್ ಅಂದರೆ ನನಗೆ ಗೊತ್ತು, ನನಗೆ ಆ ಚಿತ್ರೀಕರಣ ನಿಲ್ಲಬಾರ್ದು ಅನ್ನೋದೊಂದು ಉದ್ದೇಶ. ಯಾರೋ ಒಬ್ಬರು ಮಾಡೋ ಒಂದು ಗಲಾಟಿನೋ ಅಥವಾ ಮಾತುಕತೆನಲ್ಲ, ಅದಕ್ಕೆ ತೊಡಕಾಗಬಾರ್ದು ಅಂತ. ಹಾಗಾಗಿ ನಾವು ಜೀವನದಲ್ಲಿ ಕಲಿತಂಥ ಪಾಠ ಏನು ಅಂದರೆ ತಾಳ್ಮೆಯಿಂದ ಇರೋದು, ಸ್ಥಿತಪ್ರಜ್ಞತೆಯಿಂದ ಇರೋದು. ಯಾವುದೇ ಸಂಕಷ್ಟ ಬಂದರೂ ತಾಳ್ಮೆಯಿಂದ ನಿರ್ವಹಿಸಬೇಕಾಗ್ತದೆ ನಮ್ಮದೆಲ್ಲ. ಹಾಗಾಗಿ ಆ ಆರ್ಭಟಗಳು ನಡೆದಾಗ ನಮ್ಮ ಮ್ಯಾನೇಜರ್ ಇಲ್ಲೇ ಇಲ್ಲೋ ಇದ್ದಾನೆ, ಬಗ್ಲಾ ಕೊಡಿ ಬಗ್ಲಾ ಕೊಡಿ ಬಗ್ಲಾ ಕೊಡಿ ಅಂದ. ಏನಕ್ಕೆ ಅಂದೆ, ಅವ್ರು ಯಾರ್ಯಾರೋ ನುಗ್ಗಿಬಿಟ್ಟಿದಾರಂತ. ಎಷ್ಟು ಜನ ನುಗ್ಗಿದ್ರು ಜಗ್ಗೇಶನ ಈ ಕರ್ನಾಟಕದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅವ್ರು ಏನೋ ಕೇಳಕ್ ಬಂದಿದ್ದಾರೆ, ನಾನು ಉತ್ತರ ಕೊಡ್ತೀನಿ ಅವ್ರಿಗೆ. ಯಾಕೆ ಅವನಿಗೆ ಬರಲಿಲ್ವಾ ನಿನ್ನ ಹತ್ರ ಫೋನಲ್ಲಿ ಮಾತಾಡಬೇಕು ಅಂತ ಮನಸ್ಸು ಬರೋಲ್ಲ? ನಾನು ಹೇಳಿದೆ, ನಮ್ಮ ದೌರ್ಭಾಗ್ಯ ಅದು, ಇದು ನಮ್ಮೆಲ್ಲರ ಹಿರಿಯರ ದೌರ್ಭಾಗ್ಯ. ಹೆಂಗಾಗಿದೆ ಅಂದರೆ, ಜನ್ಮ ಕೊಟ್ಟು ತಂದೆಗೆ ತುತ್ತು ಅನ್ನ ಹಾಕದೇ ಇರುವಂಥ ಒಂದು ಸಮಾಜ, ತೊಗೊಂಡೋಗೋ ಅನಾಥಾಶ್ರಮಕ್ಕೆ ಬಿಸಾಕುವಂಥ ಸಮಾಜ, ಇವತ್ತು ಯಾರೋ ಒಬ್ಬರು ಹಿರಿಯರಿಗೆ ಏನಾದರೂ ಸಂಕಷ್ಟ ಆಯಿತು ಅಂದರೆ ಅವ್ರಿಗೆ ಮರ್ಯಾದೆ ಕೊಡದೇ ಇರುವಂಥ ಸಮಾಜ, ನಾನತ್ವದಲ್ಲಿ ಬೀಗ್ತಾ ಇರುವಂಥ ಸಮಾಜ, ಇನ್ನು ಯಾವ ದೊಡ್ಡವನು ಯಾವ ಚಿಕ್ಕವನು ಇದೆಲ್ಲ ಹೆಂಗೆ ಅಂದರೆ, ಈ ಪ್ರಪಂಚ ನಡೆಯೋವರೆಗೂ ಮಾತ್ರ ನಾಣ್ಯ, ಆಮೇಲೆ ಯಾರೂ ಮೋಸ ನೋಡಲ್ಲ. ಈ ಪಾಠ ಎಲ್ಲರಿಗೂ ಕಲಿತಿದ್ದೆ. ನನ್ನ ಉದ್ದೇಶ ಯಾರ ಜೊತೆ ಜಗಳ ಮಾಡೋದು ಅಥವಾ ಇನ್ನೊಂದು ಮಾಡೋದು ಅಲ್ಲ. ನನ್ನ ಸ್ನೇಹಿತರು ಒಂದು ಭಾಳ ಚೆನ್ನಾಗಿ ಒಂದು ಮಾತು ಹೇಳಿದ್ರು, ಜಗ್ಗೇಶು